ಮಾಡಾಳ್ ಗೆ ಮಧ್ಯಂತರ ಜಾಮೀನು ಸಿಕ್ಕ ಹಿನ್ನೆಲೆ ಚನ್ನಗಿರಿ ಪಟ್ಟಣಕ್ಕೆ ಮಧ್ಯಾಹ್ನ 3:30 ಕ್ಕೆ ಮಾಡಾಳ್ ವಿರೂಪಾಕ್ಷಪ್ಪ ಆಗಮಿಸುತ್ತಾರೆ ಅನ್ನುವಂತ ಮಾಹಿತಿ ಸದ್ಯ ಲಭ್ಯ ಆಗ್ತಾ ಇದೆ. ಎಸ್ ಈ ಪ್ರಕರಣ ಆದಾಗಿಂದ ಎಸ್ಕೇಪ್ ಆಗಿದ್ರು ಎಲ್ಲಿದ್ದಾರೆ ಅನ್ನುವಂತದ್ದು ಕೂಡ ಗೊತ್ತಿರಲಿಲ್ಲ. ಪೊಲೀಸರು ಕೂಡ ಹಿಡಲಿಕ್ಕೆ ಆಗಿರಲಿಲ್ಲ ಅಥವಾ ಟೈಮ್ ಕೊಟ್ಟರೋ ಗೊತ್ತಿಲ್ಲ. ದಟ್ ಇಸ್ ಎಂಟೈರ್ಲಿ ಡಿಫರೆಂಟ್. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಪಟ್ಟಣಕ್ಕೆ ಮಧ್ಯಾಹ್ನ 3:30 ಕ್ಕೆ ಮಾಡಾಳ್ ಆಗಮಿಸುತ್ತಾರೆ ಅನ್ನುವಂತ ಮಾಹಿತಿ ಇದೆ. ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾಡಾಳ್ ವಿರೂಪಾಕ್ಷಪ್ಪ ಮಾತನಾಡಲಿದ್ದಾರೆ. ಬಳಿಕ ಚನ್ನಕೇಶವಪುರದ ಮನೆಗೆ ಆಗಮಿಸುತ್ತಾರೆ ಅನ್ನುವಂತ ಮಾಹಿತಿ ಸತ್ಯ ನಿವ ಪವಟಿವಿಗೆ ಲಭಿಸ್ತಾ ಇದೆ. ಶಾಸಕರ ನಿವಾಸದ ಬಳಿ ಈಗ ಆಲ್ರೆಡಿ ಕಾರ್ಯಕರ್ತರು ಮತ್ತು ಅವರ ಅಭಿಮಾನಿಗಳು ಕಾದು ಕುಳಿತುಕೊಂಡಿದ್ದಾರೆ. ಶಾಸಕ ಮಾಡಾಳ್ಗೆ ಮಧ್ಯಂತರ ಜಾಮೀನು ಸಿಕ್ಕ ಹಿನ್ನೆಲೆ ಅದು ಷರತ್ತುಬದ್ಧ ಜಾಮೀನು ಸಿಕ್ಕ ಹಿನ್ನೆಲೆ ಮಧ್ಯಾಹ್ನ 3:30 ಕ್ಕೆ ಚನ್ನಗಿರಿ ಪಟ್ಟಣಕ್ಕೆ ಆಗಮಿಸುತ್ತಾರೆ ಅನ್ನುವಂತ ಇನ್ಫರ್ಮೇಷನ್ ಸದ್ಯ ಲಭ್ಯ ಆಗ್ತಾ ಇದೆ. ಅವರಿಗೋಸ್ಕರ ಅವರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಚನ್ನಕೇಶವಪುರದ ಮನೆಯ ಹತ್ತಿರ ಕಾದು ಕುಳಿತುಕೊಂಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಅವರ ಅಭಿಮಾನಿಗಳು ಅಥವಾ ಕಾರ್ಯಕರ್ತರ ಘೋಷಣೆಗಳು ಒಂದು ಕಡೆ, ಯಾಕೆಂದ್ರೆ ಮಧ್ಯಂತರ ಜಾಮೀನು ಸಿಕ್ಕಿದೆ. ಚನ್ನಗಿರಿಗೆ ಶಾಸಕ ಮಾಡಾಳ್ ಆಗಮಿಸುತ್ತಾರೆ. ಚನ್ನಗಿರಿ ತಾಲೂಕಿನ ಅವರ ನಿವಾಸಕ್ಕೆ ಆಗಮಿಸಲಿದ್ದಾರೆ. ಚನ್ನಗಿರಿ ತಾಲೂಕಿನ ಚನ್ನಕೇಶವಪುರದಲ್ಲಿರುವಂತಹ ನಿವಾಸಕ್ಕೆ ಆಗಮಿಸುತ್ತಾರೆ. ಕಳೆದ 6 ದಿನಗಳಿಂದ ಕೂಡ ಕಣ್ಮರೆಯಾಗಿದ್ರು ಮಾಡಾಳ್ ವಿರೂಪಾಕ್ಷಪ್ಪ. ಈ ಪ್ರಕರಣ ಆದಾಗಿಂದಲೂ ಕೂಡ ನಾಪತ್ತೆಯಾಗಿದ್ರು. ಲೋಕಾಯುಕ್ತ ದಾಳಿ ಹಿನ್ನೆಲೆಯಲ್ಲಿ ಅಜ್ಞಾತ ಸ್ಥಳದಲ್ಲಿ ಇದ್ರು ಮಾಡಾಳ್ ವಿರೂಪಾಕ್ಷಪ್ಪ. ಈಗ ಜಾಮೀನು ಸಿಕ್ಕಿರೋದ್ರಿಂದ, ಮಧ್ಯಂತರ ಜಾಮೀನು ಸಿಕ್ಕಿರೋದ್ರಿಂದ ಮನೆಗೆ ಆಗಮಿಸ್ತಾ ಇದ್ದಾರೆ. ಕೆಲವೇ ಗಂಟೆಗಳಲ್ಲಿ ಚನ್ನಗಿರಿ ತಾಲೂಕಿನ ಚನ್ನಕೇಶವಪುರದಲ್ಲಿರುವಂತಹ ಮಾಡಾಳ್ ವಿರೂಪಾಕ್ಷಪ್ಪ ಅವರ ನಿವಾಸಕ್ಕೆ ಅವರು ಆಗಮಿಸ್ತಾ ಇದ್ದಾರೆ. ಕಳೆದ 6 ದಿನಗಳಿಂದ ಕೂಡ ಅಜ್ಞಾತ ಸ್ಥಳದಲ್ಲಿದ್ದರು, ಕಣ್ಮರೆಯಾಗಿದ್ದರು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಧು ನಾಗರಾಜ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಧು, ಈಗ ಆಲ್ರೆಡಿ ಕಳೆದ 6 ದಿನಗಳಿಂದ ಕೂಡ ಕಣ್ಮರೆಯಾಗಿದ್ದಂತಹ ಮಾಡಾಳ್ ವಿರೂಪಾಕ್ಷಪ್ಪನವರು ಅಥವಾ ಅಜ್ಞಾತ ಸ್ಥಳದಲ್ಲಿದ್ದಂಥವರು ಈಗ ಕೆಲವೇ ಗಂಟೆಗಳಲ್ಲಿ ಚನ್ನಗಿರಿ ತಾಲೂಕಿನ ಅವರ ನಿವಾಸಕ್ಕೆ ಆಗಮಿಸ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಸದ್ಯ ಈಗ ಅವರ ನಿವಾಸದಲ್ಲಿ ಯಾವ ರೀತಿ ವಾತಾವರಣ ಇದೆ, ಅವರ ಅಭಿಮಾನಿಗಳು ಏನ್ ಹೇಳ್ತಾರೆ, ಕಾರ್ಯಕರ್ತರು ಏನ್ ಹೇಳ್ತಾರೆ? ಸಿಂಧ್ರ, ಪ್ರಮುಖವಾಗಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪನವರಿಗೆ ಜಾಮೀನು ಸಿಕ್ಕ ಹಿನ್ನೆಲೆಯಲ್ಲಿ 6 ದಿನಗಳಿಂದ ಏನು ಕಣ್ಮರೆ ಆಗಿದ್ರು. ಈ ಹಿನ್ನೆಲೆ ಇವತ್ತು ಜಾಮೀನು ಸಿಕ್ಕ ಹಿನ್ನೆಲೆಯಲ್ಲಿ ಚನ್ನಗಿರಿ ಪಟ್ಟಣಕ್ಕೆ ಅಂದ್ರೆ ಮಧ್ಯಾಹ್ನ 3:30 ಕ್ಕೆ ಒಂದು ಆಗಮಿಸ್ತಾರೆ. ಜೊತೆಗೆ ಏನು ಅದೇ ಸಂದರ್ಭದಲ್ಲಿ ಕಾರ್ಯಕರ್ತರು ಮತ್ತು ಅಭಿಮಾನಿಗಳನ್ನ ಉದ್ದೇಶಿಸಿ ಮಾಡಾಳ್ ವಿರೂಪಾಕ್ಷಪ್ಪನವರು ಮಾತನಾಡಿ ಬಳಿಕ ಸ್ವಂತ ಗ್ರಾಮವಾಗಿರ್ತಕ್ಕಂಥ ಚನ್ನಕೇಶವಪುರ ಮನೆಗೆ ಆಗಮಿಸ್ತಾರೆ. ಅಂದ್ರೆ ಪ್ರಕರಣ ಕುರಿತಾಗಿ ಇದೇ ಮೊದಲ ಬಾರಿಗೆ ಮಾಡಾಳ್ ವಿರೂಪಾಕ್ಷಪ್ಪನವರು ಒಂದು ಮಾಧ್ಯಮಗಳ ಜೊತೆಗೆ ಮತ್ತು ಕಾರ್ಯಕರ್ತರ ಜೊತೆಗೆ ಮಾತನಾಡಲಿಕ್ಕೆ ಈಗಾಗಲೇ ಒಂದು ವ್ಯವಸ್ಥೆ ಕೂಡ ಮಾಡತಕ್ಕಂಥದ್ದು. ಯಾಕಂದ್ರೆ ಕಳೆದ 6 ದಿನಗಳಿಂದ ಏನು ಪ್ರಕರಣ ಬೆಳಕಿಗೆ ಬಂತು, ಅವತ್ತಿನ ಕೂಡ ಬೆಂಗಳೂರಿಗೆ ತೆರಳುತ್ತಾನೆ ಅಂತೇಳಿ ಮಾಡಾಳ್ ವಿರೂಪಾಕ್ಷಪ್ಪನವರು ಒಂದು ಎಸ್ಕೇಪ್ ಕೂಡ ಆಗಿರ್ತಾರೆ. ಆದ್ರೆ ಇವತ್ತು ಜಾಮೀನು ಸಿಕ್ಕ ಹಿನ್ನೆಲೆಯಲ್ಲಿ ಇವತ್ತು ಇನ್ನು ಕೆಲವೇ ನಿಮಿಷಗಳಲ್ಲಿ ಒಂದು ಚನ್ನಗಿರಿ ಪಟ್ಟಣಕ್ಕೆ ಆಗಮಿಸ್ತಾರೆ. ಅಂದ್ರೆ 6 ದಿನಗಳಿಂದ ಏನ್ ಮಾಡಾಳ್ ವಿರೂಪಾಕ್ಷಪ್ಪನವರು ಕಾಣೆಯಾಗಿದ್ರು, ಈ ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ಮತ್ತು ಬೆಂಬಲಿಗರು ಕೂಡ ಆತಂಕಕ್ಕೆ ಒಳಗಾಗಿದ್ದಂದ್ರೆ ಮಾಡಾಳ್ ವಿರೂಪಾಕ್ಷಪ್ಪನವರು ಎಲ್ಲಿದ್ದಾರೆ ಅಂತೇಳಿ ಯಾರು ಕೂಡ ಮಾಹಿತಿ ಇರಲಿಲ್ಲ. ಈ ಹಿನ್ನೆಲೆಯಲ್ಲಿ ಒಂದು ಅಜ್ಞಾತ ಸ್ಥಳಕ್ಕೆ ಮಾಡಾಳ್ ವಿರೂಪಾಕ್ಷಪ್ಪನವರು ತೆರಳಿದ್ರು. ಆದ್ರೆ ಮಧ್ಯಂತರ ಜಾಮೀನು ಸಿಕ್ಕ ಹಿನ್ನೆಲೆಯಲ್ಲಿ ಈಗಾಗಲೇನು ಮಾಡಾಳ್ ಗ್ರಾಮಕ್ಕೆ ಈಗಾಗಲೇ ಆಗಮಿಸಿರ್ತಕ್ಕಂಥದ್ದು. ಜೊತೆಗೆ ಶಾಸಕರ ಮನೆಯಲ್ಲಿ ಈಗಾಗಲೇ ಒಂದು ಸಂಭ್ರಮ ಕೂಡ ಕಳೆಗಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ
ಶಾಸಕರು ಅವರೇನ ಅಭಿಮಾನಿಗಳಿದ್ರು ಆ ಒಂದು ಅಭಿಮಾನಿಗಳು ಒಂದು ಜೈಕಾರಕ್ಕೆ ಹೋಗುವ ಮೂಲಕ ಒಂದು ಐಬಿ ಸರ್ಕಲ್ ನಲ್ಲಿ ಈಗಾಗಲೇ ಒಂದು ವಿಜಯೋತ್ಸವ ಕೂಡ ಮಾಡತಕ್ಕಂತದ್ದು ಜೊತೆಗೆ ಮಾಡಾಳ್ ವಿರೂಪಾಕ್ಷಪ್ಪನವರು ಒಳ್ಳೆ ಮನುಷ್ಯ ಈ ಹಿಂದಿನ ಕೂಡ ಅವರು ಶ್ರೀಮಂತರು ಹಾಗಾಗಿ ಅವರು ಜಮೀನು ಮತ್ತು ಹಣಕಾಸು ವಿಚಾರದಲ್ಲಿ ಮೊದಲಿಂದನೂ ಕೂಡ ಅವರು ಶ್ರೀಮಂತ ಇದ್ದಾರೆ ಹಾಗಾಗಿ ಅವರ ಬಳಿ ಹಣ ಸಿಕ್ಕಿರೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಇದು ಬೇಕಂತಲೇ ಕಾಂಗ್ರೆಸ್ ನವರು ಷಡ್ಯಂತ್ರ ರೂಪಿಸಿ ಈ ರೀತಿಯಾಗಿ ಒಂದು ಶಾಸಕರನ್ನ ಸಿಲುಕಿಸಿದ್ರು ಯಾಕಂದ್ರೆ ಈ ಹಿಂದೆನೂ ಕೂಡ ಅವರು ನೂರಾರು ಎಕರೆ ಜಮೀನು ಅಂದ್ರೆ ಅವ್ರ ತಂದೆಯರು ಕೂಡ ಜಮೀನ್ದಾರರಾಗಿದ್ರು ಹಾಗಾಗಿ ಅವರು ಜಮೀನು ಮತ್ತು ಆಸ್ತಿ ಇದೆ ಹಾಗಾಗಿ ಇದು ಒಟ್ಟಾರೆ ಪ್ರಕರಣ ಏನು ಎಲೆಕ್ಷನ್ ಹತ್ರ ಬರುತ್ತೆ ಅಂದ್ರೆ ಒಂದು ಷಡ್ಯಂತ್ರ ರೂಪಿಸಲಾಗಿದೆ ಅಂತೇಳಿ ಅವರು ಕಾರ್ಯಕರ್ತರ ಮಾತಾಗಿರ್ತಕ್ಕಂಥದ್ದು ರೈಟ್ ಮಧು ನಾಗರಾಜ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ